ಚಂದ್ರಮ್ಮ ವಾಹಿನಿ ವೀಕ್ಷಕರಿಗೆ ಕಲಬುರಗಿಯ ಸಿಕ್ಕಾ ಮಾಡುವ ನಮಸ್ಕಾರ. ಅರವಿಂದ ಮಾಲ್ಗತ್ತಿಯವರ ಮಾರ್ಗದರ್ಶನದಲ್ಲಿ ನಾ ಗುರುಮೂರ್ತಿ ಮತ್ತು ಎನ್ ಕೆ ಇಬ್ಬನಿಯವರ ಸಹಕಾರದೊಂದಿಗೆ ವಾರದ ವ್ಯಕ್ತಿ ಪರಿಚಯ ಸರಣಿಯಲ್ಲಿ ಡಾಕ್ಟರ್ ಚಂದ್ರಕಲಾ ಬಿದರಿಯವರನ್ನು ಪರಿಚಯಿಸಲು ಸಂತೋಷವೆನಿಸುತ್ತಿದೆ. ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಡಾಕ್ಟರ್ ಚಂದ್ರಕಲಾ ಬಿದರಿಯವರು ಕಲಬುರಗಿಯ ಅಳನ್ ತಾಲೂಕಿನಲ್ಲಿ ಜನಿಸಿದರು. ತಾಯಿ ತಂಗೆಮ್ಮ, ತಂದೆ ರಾಮಪ್ಪ ಬಿದರಿಯವರ ನಾಲ್ಕು ಮಕ್ಕಳಲ್ಲಿ ಇವರು ಹಿರಿಯ ಮಗಳು. ಬಸವರಾಜ್ ಪಾಟೀಲ್ ಸೇಡಂ ಅವರ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಅಪಾರ ಜನರ ಪ್ರೀತಿಗೆ ಪಾತ್ರರಾಗಿ ನಿವೃತ್ತರಾಗಿದ್ದಾರೆ. ಇಂತಹ ಮನೋಭಾವ ಹೊಂದಿದ್ದ ಬಿದರಿಯವರು ಪ್ರಾಧ್ಯಾಪಕರು, ರಾಷ್ಟ್ರೀಯ ಸೇವಾ ಯೋಜನೆ ಜವಾಬ್ದಾರಿ ಹೊತ್ತವರು, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ, ಪಿಎಚ್ಡಿ ಮಾರ್ಗದರ್ಶಕರು, ಯೋಗ ಪ್ರಾಣಾಯಾಮ ಶಿಕ್ಷಕಿ, ಸಾಂಸ್ಕೃತಿಕ ಸಂಘಟನೆ, ಪರಿಸರ ಸೇವೆ, ಅಕಾಡೆಮಿಕ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ, ಸಾಹಿತ್ಯ ಕ್ಷೇತ್ರದ ಚಟುವಟಿಕೆ, ಮಹಿಳಾ ಸಂಘಟನೆಯಂತಹ ಕೆಲಸ ಕಾರ್ಯಗಳಲ್ಲಿ ಅವಿರತವಾಗಿ ಶ್ರಮಿಸಲು ಸಾಧ್ಯವಾಯಿತು. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿದೆ. ಇಲ್ಲದ ಆರೋಗ್ಯವನ್ನು ತಮ್ಮ ಭಾಗ್ಯವಾಗಿಸಿಕೊಂಡ ಮಹಿಳೆ ಚಂದ್ರಕಲಾ. ವೈಯಕ್ತಿಕವಾಗಿ ತಮ್ಮ ಪತಿಯ ಅನಾರೋಗ್ಯವನ್ನು ಮೆಟ್ಟಿ ನಿಂತು ಶುಶ್ರೂಷೆ ನೀಡಿದ ಎದೆಗಾರಿಕೆ ಇವರದು. ಯಾವುದೇ ಸಮಯದಲ್ಲೂ ಕುಗ್ಗದೆ, ಎದೆಗುಂದದೆ ಮುನ್ನುಗ್ಗಿದ್ದ ಪ್ರಸಂಗಗಳು ಇವರ ಬದುಕಿನಲ್ಲಿ ಅನೇಕ. ಇತರರಿಗೆ ಮಾದರಿಯಾಗುವ ಮನೋಬಲ, ಧೈರ್ಯ, ಆತ್ಮವಿಶ್ವಾಸವಿದೆ. ಬದುಕಿನ ಇಂತಹ ಕಠಿಣ ಸಂದರ್ಭಗಳು ಚಂದ್ರಕಲಾ ಅವರನ್ನು ಯೋಗ ಪ್ರಾಣಾಯಾಮ ಶಿಕ್ಷಕಿಯನ್ನಾಗಿ ಮಾಡಿದ್ದು ಆಶ್ಚರ್ಯವೇ ಸರಿ. ಅವರಲ್ಲಿ ಆ ಬದ್ಧತೆ ಇದ್ದದ್ದೂ ಮುಖ್ಯವಾಗುತ್ತದೆ. ಕ್ರಿಯಾತ್ಮಕ ಕ್ರಿಯಾಶೀಲ ಗುಣವುಳ್ಳ ಚಂದ್ರಕಲಾ ಓದು, ಬರಹ, ಹಾಡುಗಾರಿಕೆ, ಯೋಗ, ಪ್ರಾಣಾಯಾಮ, ಆಸನಗಳನ್ನು ರೂಢಿಸಿಕೊಂಡ ಶಿಸ್ತಿನ ದಿನಚರಿಯ ಅದ್ಭುತ ವ್ಯಕ್ತಿತ್ವ. ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಎನ್ಎಸ್ಎಸ್ ಕಾರ್ಯಕ್ರಮದ ಅಧಿಕಾರಿಯಾದಾಗ ಪ್ರತಿ ವರ್ಷ ಗಿಡ ನೆಡುವ, ರಕ್ತದಾನ ಶಿಬಿರ, ಜಾಗೃತಿ ಜಾಥಾಗಳ ಆಯೋಜನೆ, ಸ್ವಚ್ಛತೆ ಕಾಪಾಡುವ, ಐತಿಹಾಸಿಕ ಸ್ಮಾರಕಗಳ ರಕ್ಷಿಸುವ, ಕೋಮು ಸೌಹಾರ್ದತೆ, ಏಕತಾ ದಿವಸ, ಉಚಿತ ಆರೋಗ್ಯ ತಪಾಸಣೆ, ಏಡ್ಸ್ ಜಾಗೃತಿ ಮುಂತಾದವುಗಳನ್ನು ಮಾಡಿ ವಿಶ್ವವಿದ್ಯಾಲಯಕ್ಕೆ ರಿಪೋರ್ಟ್ ಒಪ್ಪಿಸಿದ್ದಾರೆ. ಆಗ ಕುಲಪತಿಗಳಾಗಿದ್ದ ಮಾನ್ಯ ಪುಟ್ಟಯ್ಯನವರು ಬಿದರಿ ಮೇಡಮ್ ಎಷ್ಟು ತೊಡಗಿಸಿಕೊಂಡಿದ್ದಾರೆಂದರೆ, ಬಿದರಿ ಮೇಡಮ್ ಎಂದರೆ ಎನ್ಎಸ್ಎಸ್, ಎನ್ಎಸ್ಎಸ್ ಎಂದರೆ ಬಿದರಿ ಮೇಡಮ್ ಎಂಬಂತಾಗಿದೆ ಎಂದು ಹೇಳಿದರು. ಬಸವ ಕಲ್ಯಾಣದ ಸಹಾಯಕ ಆಯುಕ್ತ ಪ್ರಸನ್ನರವರು ಬಿದರಿ ಮೇಡಮ್ ಅವರ ಎನ್ಎಸ್ಎಸ್ ಕುರಿತ ನಿಷ್ಠೆ ಯಾರಾದರೂ ಮೆಚ್ಚುವಂಥದ್ದು. ಇವರು ನೆಟ್ಟ ನೂರಾರು ಗಿಡಗಳು ಇಂದು ಮರವಾಗಿ ಬೆಳೆದಿವೆ ಎಂದು ಹೇಳಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಅಧ್ಯಯನ ಪೂರ್ಣಗೊಳಿಸಿದ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮಾರ್ಗದರ್ಶಕರು ಎಂದು ನೇಮಿಸಿತು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಅಧ್ಯಯನ ಪೂರ್ಣಗೊಳಿಸಿದ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾರ್ಗದರ್ಶಕರು ಎಂದು ನೇಮಿಸಿತು. ಸಂಶೋಧನೆ ಮಾಡುವವರಿಗೆ ಮಾರ್ಗದರ್ಶನ ನೀಡುವ ಕೆಲಸವನ್ನು ಇಂದಿಗೂ ಮಾಡುತ್ತಲೇ ಮುಂದುವರಿದಿದ್ದಾರೆ. ಡಾಕ್ಟರ್ ಚಂದ್ರಕಲಾ ಬಿದರಿಯವರು ಸಾಂಸ್ಕೃತಿಕ ಸಂಘಟಕರಾಗಿಯೂ ಎದ್ದು ಕಾಣುತ್ತಾರೆ. ಬಸವರಾಜ್ ಪಾಟೀಲ್ ಸೇಡಂ ಅವರ ಅಭಿಲಾಷೆಯಂತೆ ಶಂಕರ ಪ್ರತಿಷ್ಠಾನ ಹುಟ್ಟುಹಾಕಿ ವಿವಿಧ ಶಾಲಾ ಕಾಲೇಜುಗಳ 150 ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಆಯೋಜಿಸಿದರು. ಮೈಸೂರಿನ ಗೆಜ್ಜೆ ಹೆಜ್ಜೆ ತಂಡದ ರಮಾನಂದ ಅವರನ್ನು ಕರೆಯಿಸಿ ಒಂದು ವಾರದ ಮಟ್ಟಿಗೆ ತರಬೇತಿ ನೀಡಿಸಿದರು. ಓಣಿ ಓಣಿಗಳಲ್ಲಿ ಬೀದಿ ನಾಟಕ ಮಾಡಿಸಿ ವಿವಿಧ ಸಮಸ್ಯೆಗಳತ್ತ ಬೆಳಕು ಚೆಲ್ಲಿದರು. ಹೀಗೆ ರಂಗದ ಮೇಲೆ ಅನೇಕ ನಾಟಕಗಳನ್ನು ಪ್ರದರ್ಶಿಸುವಲ್ಲಿ ಸಹಕಾರಿಯಾಗುತ್ತಾ ಸಾಂಸ್ಕೃತಿಕ ಸಂಘಟನೆಯ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಬಿದರಿಯವರು ಬಾಲ್ಯದಿಂದಲೂ ಪರಿಸರ ಕಾಳಜಿ ಹೊಂದಿದ್ದರು. ಮನೆಯ ಅಂಗಳದಲ್ಲಿ ಹಾಸಲಾದ ಕಲ್ಲುಗಳನ್ನು ಎತ್ತಿ ಅಲ್ಲಿ ಗಿಡ ನೆಡುವ ಸಾಹಸ ಮಾಡಿದ್ದರು. ಮುಂದೆಯೂ ಅದೇ ಸ್ವಭಾವ ಬೆಳೆಯಿತು. ಅನೇಕ ತರಹದ ಹಣ್ಣು ತರಕಾರಿಗಳನ್ನು ಬೆಳೆದು ತಾವು ಉಪಯೋಗಿಸಿ ಇತರರಿಗೆ ಹಂಚುವ ಔದಾರ್ಯ ಗುಣ ಅವರಲ್ಲಿದೆ. ಕೈತೋಟಕ್ಕೆ ತಾವೇ ತಯಾರಿಸಿದ ಎರೆಹುಳು ಗೊಬ್ಬರವನ್ನು ಬಳಸಿದ್ದು ವಿಶೇಷ. ಮನೆಯ ಕಸವೆಲ್ಲವೂ ರಸವಾಗಿಸುವ ಜಾಣತನ ಮೆಚ್ಚುವಂಥದ್ದು. ಚಂದ್ರಕಲಾ ಅವರು ಅಕಾಡೆಮಿಷಿಯನ್ ಆಗಿ ಹೊರಹೊಮ್ಮುತ್ತಾರೆ. ಶಿಸ್ತಾದ ವಿಚಾರ ಸಂಕೀರ್ಣಗಳನ್ನು ಎಂ ಕಲಬುರಗಿಯವರು ಹೊಗಳುವಂತೆ ಏರ್ಪಡಿಸಿದ್ದರು. ಕಲಬುರಗಿ ಜಿಲ್ಲೆಯ ಜಾನಪದ ವೈದ್ಯ ಮೈನರ್ ರಿಸರ್ಚ್ ಪ್ರೊಜೆಕ್ಟನ್ನು UGC ನೆರವಿನಿಂದ ಪೂರ್ಣಗೊಳಿಸಿದ್ದಾರೆ. ಕನಕ ಮುಸುಕು ಐತಿಹಾಸಿಕ ಕಾದಂಬರಿ, ದಾಸ ಸಾಹಿತ್ಯ, ಕನ್ನಡ ಸಂಶೋಧನಾ ವಿಧಾನ, ವಿಚಾರ ಸಂಕಿರಣಗಳನ್ನು ಆಯೋಜಿಸಿದ್ದಾರೆ.
ಕನಕ ಓದು ಎರಡು ದಿನಗಳ ಕಮ್ಮಟ ಕನ್ನಡ ಉಳಿಯುವ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಹೀಗೆ ವಿಭಿನ್ನ ರೀತಿಯ ಅಕಾಡೆಮಿಕ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮನುಷ್ಯ ತನ್ನ ಕೊನೆ ಕ್ಷಣದ ಉಸಿರು ಇರುವವರೆಗೂ ಕಲಿಯುತ್ತಲೇ ಇರಬೇಕು ಹಾಗೆಯೇ ಚಂದ್ರಕಲಾ ಅವರು ಬಾಲ್ಯದಲ್ಲಿ ಹೊಲಿಗೆ ಹಾಡು ಕಲಿತರು ಯೌವನದಲ್ಲಿ ಶಾಲಾ ಕಾಲೇಜಿನ ಓದಿನೊಂದಿಗೆ ಯೋಗಾಭ್ಯಾಸ ಕರಗತ ಮಾಡಿಕೊಂಡರು 36ನೇ ವಯಸ್ಸಿನಲ್ಲಿ ದ್ವಿಚಕ್ರ ವಾಹನ ನಡೆಸುವ ಧೈರ್ಯ ಮಾಡಿದರು 50ನೇ ವಯಸ್ಸಿನಲ್ಲಿ ಕಂಪ್ಯೂಟರ್ ಬಳಸುವುದನ್ನು ಕಲಿತರು 59ರಲ್ಲಿ ವೈದ್ಯ ಮಗನಿಂದ ಇಂಜೆಕ್ಷನ್ ಕೊಡುವುದನ್ನು ರೂಢಿಸಿಕೊಂಡರು ಕಲಿಕೆ ಬದುಕಿನ ಕೊನೆ ಕ್ಷಣದವರೆಗೂ ಇದ್ದದ್ದೇ ಎಂದು ನಿರೂಪಿಸಿದರು ಡಾಕ್ಟರ್ ಚಂದ್ರಕಲಾ ಬಿದ್ರಿ ಅವರ ಇಂತಹ ಅನೇಕ ಚಟುವಟಿಕೆಗಳ ಮಧ್ಯದಲ್ಲಿಯೂ ಸಾಹಿತ್ಯದ ಮೂಲಕ ಕೊಡುಗೆಯಾಗಿ ನೀಡಿದ 32 ಕೃತಿಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ ಅನೇಕ ಸಂಪಾದಿತ ಕೃತಿಗಳಿಗಾಗಿಯೂ ಶ್ರಮಿಸಿದ್ದನ್ನು ನೆನೆಯಲೇಬೇಕು ಬಿದರಿ ಅವರು ಕವನ ಕತೆ ವಿಮರ್ಶೆ ವಚನ ಸಂಶೋಧನೆ ಸಂಪಾದನೆ ಜೀವನ ಚರಿತ್ರೆ ಸ್ಥಳ ಪರಿಚಯ ಮುಂತಾದವುಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಇವರ ನಡೆದದ್ದೇ ದಾರಿ ಕವನ ಸಂಕ್ರಮಣ ಕಾವ್ಯ ಬಹುಮಾನ ಪಡೆದಿದೆ ಇವರು ಬಹುಮಾನಕ್ಕಾಗಿ ಕೃತಿಗಳನ್ನು ಕಳಿಸಿದ್ದು ಕಡಿಮೆ ಪಡೆದ ಪ್ರಶಸ್ತಿಗಳು ಸಂಘಟನೆಗಳು ತಾವೇ ಗುರುತಿಸಿ ನೀಡಿದವು ಸಮಸ್ಯೆಗಳ ಸುಳಿಯಿಂದ ರಕ್ಷಿಸಿಕೊಳ್ಳಲು ಬರೆದೇ ಬಹುಮಾನ ಪ್ರಶಸ್ತಿಗಾಗಿ ಅಲ್ಲ ಎಂದು ಹೇಳುವ ಲೇಖಕಿಯ ಮಾತು ತನ್ನ ಹೋರಾಟದ ಬದುಕನ್ನು ಬಿಂಬಿಸುತ್ತದೆ ಕೆಲವು ಕೃತಿಗಳ ಹೆಸರು ಹೀಗಿವೆ ಮಹಿಳಾ ಬದುಕು ಮೈಲಾರಲಿಂಗ ಸಖಿ ಶೋಧ ಕಿಣಕದಿರಿ ಎಚ್ಚರಾದಾಗ ಜಾನಪದ ವೈವಿಧ್ಯ ತಲ್ಲಣಿಸದಿರು ಜನಪದ ವೈದ್ಯ ರಸ್ತಾಪುರದ ಭೀಮಾ ಕವಿ ಬೆಳ್ಳಿಚುಕ್ಕಿ ಮುಂತಾದವು ಇವರು ಬರೆದ ಹೆಣ್ಣುಗಳ ಜೀವ ಹಿಂಡುವ ನೇಣುಗಂಬದ ನುಲಿಕೆ ಲೇಖನವು ಎಲ್ಲರ ಗಮನ ಸೆಳೆಯಿತು ಚಿಂತಕ ಪತ್ರಿಕೆಯಲ್ಲಿ ಪ್ರಕಟವಾದ ಕೂಡಲೇ ಚಂದ್ರಕಲಾ ಅವರ ಒಳಗಿದ್ದ ಬರಹಗಾರ್ತಿ ಜಾಗೃತಳಾದಳು 50ಕ್ಕೂ ಹೆಚ್ಚು ಲೇಖನಗಳು ಹೊರಬಂದವು ಇವುಗಳೆಲ್ಲದರ ಪರಿಣಾಮವೇ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಸೇಡಂನ 7ನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವಕ್ಕೆ ಪಾತ್ರರಾದರು ಮೇದಕದ ಚನ್ನಕೇಶವ ಎಜುಕೇಷನ್ ಟ್ರಸ್ಟ್ರವರ 3ನೇ ಗಡಿನಾಡ ಕನ್ನಡ ಸಾಹಿತ್ಯದ ಸರ್ವಾಧ್ಯಕ್ಷೆ ಗೌರವಕ್ಕೆ ಪಾತ್ರರಾಗಿದ್ದಾರೆ ಪುಸ್ತಕ ಆಯ್ಕೆ ಸಮಿತಿ ಸದಸ್ಯತ್ವ ಕರ್ನಾಟಕ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿಗೆ ಸರಕಾರೇತರ ಸದಸ್ಯೆ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯೆ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸದಸ್ಯೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ BOS ಸದಸ್ಯೆ NSS ಸಲಹಾ ಸಮಿತಿ ಸದಸ್ಯೆಯಾಗಿ ಕೆಲಸ ಮಾಡಿದರು ಚಂದ್ರಕಲಾ ಅವರು ಮಹಿಳೆಯರನ್ನು ಸಂಘಟಿಸುವಲ್ಲಿ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಹಿಡಾ ಸಂಸ್ಥೆಯ ಸಹಕಾರದೊಂದಿಗೆ 20 ಜನ ಹೆಣ್ಣು ಮಕ್ಕಳನ್ನು ಸೇರಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುವುದರ ಮೂಲಕ ಕಾರ್ಯಪ್ರವೃತ್ತರಾದರು ಗಿಡ ನೆಡುವ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸುವ ಕಣ್ಣಿನ ಆಸ್ಪತ್ರೆಗೆ ಧನ ಸಹಾಯ ಮಾಡುವ ಮಹಾಪುರುಷರ ಜಯಂತಿ ಆಚರಣೆ ವಿವಿಧ ಕ್ಷೇತ್ರಗಳ ನುರಿತ ತಜ್ಞರ ಸಲಹೆ ನೀಡಿಸುವ ಕೆಲಸ ಮಾಡುತ್ತಾ ಬಂದರು ಸುಮಾರು 20 ವರ್ಷಗಳಿಂದ ಇವರೇ ಅಧ್ಯಕ್ಷರಾಗಿದ್ದುಕೊಂಡು ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸುತ್ತಲೇ ಬಂದಿದ್ದಾರೆ ಈ ಸಂಸ್ಥೆಯ ಪರವಾಗಿ ಮಹಿಳೆಯರು ಹಾಡು ರೂಪಕ ನಾಟಕ ಸ್ಕಿಟ್ ಪ್ರದರ್ಶಿಸಿದ್ದಾರೆ ಅವುಗಳು ಆಕಾಶವಾಣಿಯಿಂದ ಪ್ರಸಾರವಾಗಿ ಸ್ಫೂರ್ತಿದಾಯಕವೆನಿಸಿದೆ ಡಾಕ್ಟರ್ ಚಂದ್ರಕಲಾ ಬಿದ್ರಿಯವರ ವಿವಿಧ ಚಟುವಟಿಕೆಗಳಲ್ಲಿ ಅವಿರತ ಸೇವೆ ಪರಿಗಣಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ರಾಷ್ಟ್ರೀಯ ಯುವ ಮುಖಂಡತ್ವ ಪ್ರಶಸ್ತಿ ಸಾಹಿತ್ಯ ಸಿರಿ ಅಕ್ಷರಲೋಕದ ನಕ್ಷತ್ರ DS ಮ್ಯಾಕ್ಸ್ ಸಾಹಿತ್ಯಶ್ರೀ ದೆಹಲಿ ಕನ್ನಡಿಗ ಅಂಬೇಡ್ಕರ್ ರಾಷ್ಟ್ರೀಯ ಫೆಲೋಶಿಪ್ ಪ್ರಶಸ್ತಿ ಶರಣಬಸವ ಪ್ರಶಸ್ತಿ ಲಭಿಸಿವೆ ಈ ಪತ್ರಿಕೆಯ ಕಥಾಸ್ಪರ್ಧೆಯಲ್ಲಿ ಇವರ ಕ್ಲೈಮ್ಯಾಕ್ಸ್ ಕಥೆಗೆ ಮೊದಲ ಬಹುಮಾನ ಸಂದಿದೆ ಡಾಕ್ಟರ್ ಚಂದ್ರಕಲಾ ಬಿದ್ರಿಯವರ ಅಭಿನಂದನಾ ಗ್ರಂಥ ಚಂದ್ರಬಿಂಬದಲ್ಲಿ ಹೇಳುತ್ತಾರೆ ಸಮಾಜದಲ್ಲಿ ಎಡ ಬಲ ಪಂಥಗಳು ನಾ ಮೇಲು ತಾ ಮೇಲು ಎಂದು ಪೈಪೋಟಿ ಇಳಿದಿವೆ ನಾನು ಯಾವ ಪಂಥಕ್ಕೂ ಅಂಟಿಕೊಂಡಿಲ್ಲ ಮನುಷ್ಯತ್ವ ಎನ್ನುವುದೊಂದೇ ದೊಡ್ಡ ಪಂಥ ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ನಗು ನಗುತ್ತಾ ಇರುತ್ತೀರಲ್ಲ ಹೇಗೆ ಎಂದು ಅನೇಕರು ಕೇಳುತ್ತಾರೆ ನಗುತ್ತಾ ಸ್ವೀಕರಿಸಿದರೆ ಕಷ್ಟವೂ ಕರಗುತ್ತದೆ ಎನ್ನುವುದೇ ನನ್ನ ನಂಬಿಕೆ ಬಾಲ್ಯದಲ್ಲಿ ವಿವೇಕಾನಂದರ ಜೀವನ ಚರಿತ್ರೆ ಓದುವಾಗ ಅವರು ಹೇಳಿದ ಒಂದು ಮಾತು ಬಹಳ ಪರಿಣಾಮ ಬೀರಿದೆ ಅದು ಹೀಗಿದೆ ಸಮಾಜದಲ್ಲಿ ಈಗಾಗಲೇ ಬಹಳಷ್ಟು ಸಂಕಟಗಳಿವೆ ನೀವು ಜೋಲು ಮುಖ ಹಾಕಿಕೊಂಡು ಹೊರಗೆ ಆ ನೋವನ್ನು ಹೆಚ್ಚು ಮಾಡಬೇಡಿ ಆದ್ದರಿಂದ ಹೊರಗೆ ಹೋಗುವಾಗ ನಿಮ್ಮ ಮುಖದ ಮೇಲೆ ಮಂದಹಾಸವಿರಲಿ ಅದು ಇನ್ನೊಬ್ಬರ ನೋವನ್ನು ಮರೆಸುವಂತಾಗಲಿ ಹೀಗೆ ಸಕಾರಾತ್ಮಕವಾಗಿ ಚಿಂತಿಸುವ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಕಲ್ಯಾಣ ಕರ್ನಾಟಕದ ಮಾದರಿ ಮಹಿಳೆ ಧನ್ಯವಾದಗಳು